ಸಮೀಪದಲ್ಲೇ ಬೆಳ್ಳಂಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ಗೂಳಿ ಒಂದು ಒಬ್ಬ ವ್ಯಕ್ತಿ ಹಾಗೂ ವಿದ್ಯಾರ್ಥಿನಿಗೆ ನಿವಿದ ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯಗೊಂಡಿದ್ದಾರೆ. ಇಬ್ಬರಿಗೂ ಬೆನ್ನು ಹಾಗೂ ಮುಖ ತಲೆಗೆ ತೀವ್ರ ಪೆಟ್ಟಾಗಿದ್ದು ರಾಯ್ಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗೋಳಿಗೆ ತೊಡೆಯ ಭಾಗದಲ್ಲಿ ಗಾಯವಾಗಿ ಗಾಯದಲ್ಲಿ ಹುಳು ಬಿದ್ದಿದ್ದರಿಂದ ನೋವಿನಿಂದ ಸ್ಥಿರ ಕಳೆದುಕೊಂಡ ಗೋಳಿ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡಿಕೊಳ್ತಾ ಹೋಗ್ತಾ ಇದ್ದಿದ್ದರಿಂದ ಕೆಲಕಾಲ ಜನರು ಆತಂಕಕ್ಕೊಳಗಾಗಿದ್ರು. ಜಲ ಸುರ ಆಯ್ತು ಅದಕ್ಕೆ ಹೋಗ್ತದೆ ಹಿಡಿದ ಅವರೆಲ್ಲ ಅಂಜಾಕತ್ತಾರ ಅಲ್ಲಿ ಗುತ್ತು ಗುತ್ತು ಗುಟ್ ಕೊಂಪಡ್ ಗುತ್ತು ಏನಾಯ್ತು ಬಿದ್ದಿತ್ತು ನೋಡ್ರಿ ಎಂತ ಕೈತಾರೆ ಇಂಜೆಕ್ಷನ್ ಬೇಡ ಡಾಕ್ಟ್ರ ನೋಡ್ರಿ ಹಂಗೆ ಬಿದ್ದಾರ ಏನು ಬೇರೆ ಏನಾರ ಪ್ರಾಬ್ಲಮ್ ನಡುಕ್ತಾ ಇತ್ತು ನೋಡ್ರಿ ನಡುಕ್ತಾ ಇದೆ ಡಾಕ್ಟ್ರೆ ಎಲ್ಲರದು ಡಾಕ್ಟ್ರ್ ಎಲ್ಲಿದ್ದಾರೆ ಅಲ್ಲ ಏನ್ ಪ್ರಾಬ್ಲಮ್ ಏನೇನು ಆಯ್ತೇನು ಅದೇ ಬಿಟ್ಬಿಟ್ಟಲ್ಲ ಅದಕ್ಕೆ ನಿನ್ನಿಂದ್ರೆ ಏನ್ ತಿಂದಿಲ್ರಿ ಅದ ನಿನ್ನಿಂದ್ರೆ ಏನ್ ತಿಂದಿಲ್ರಿ ಇಂಜೆಕ್ಷನ್ ಮಾಡಿ ಸರ್ದಾರ ಅಲ್ಲಿ ಹಿಂದಿದಾರೆ ಇಲ್ಲಿ ಡಾಕ್ಟರ್ ಇದಾರೆ ಅದೇ ಬಿದ್ದೈತೆ ಏನ್ ಬೇರೆ ಪ್ರಾಬ್ಲಮ್ ಐತೆ ನೋಡ್ರಿ ಸರ್ ರಾಯ್ಬಾಗ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನುಗ್ಗಿದ ಗೋಳಿಯನ್ನ ರಾಯ್ಬಾಗ್ ಪೊಲೀಸ್ ಠಾಣಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಯಲ್ಲಿ ಗೋಳಿಯನ್ನ ಹಿಡಿಯುವಲ್ಲಿ ಹರಸಾಹಸಪಟ್ಟರು. ತೀವ್ರವಾಗಿ ಅಂಜಿದ ಗೋಳಿಗೆ ಹೃದಯಾಘಾತವಾಗಿ ಮೃತಪಟ್ಟ ಘಟನೆ ರಾಯ್ಬಾಗ್ ಪಟ್ಟಣದಲ್ಲಿ ನಡೆದಿದೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯ್ಬಾಗ್.